ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರ ಅಚ್ಚುಮೆಚ್ಚಿನ ಯೂಟ್ಯೂಬ್ ಚಾನಲ್ ಬೆಂಗೇರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ರಚಿತಾ ಚೇತನ್, ಶಿವಮೊಗ್ಗದಿಂದ. ಕವನಗಳು ಬರೆಯುವುದು ನನ್ನ ಹವ್ಯಾಸ. ನನ್ನ ಕವನ ಇಂದಿನ ಸರಣಿಯಲ್ಲಿ ನಾನು ಓದುತ್ತಿರುವ ಕವನ ಯುಗಾದಿ ಸಂಭ್ರಮ. ಆಮಂತ್ರಣವಿಲ್ಲದೆ ಸಂಭ್ರಮ ನೀಡಲು ಬರುತ್ತಿದೆ. ಪಂಚಾಂಗದಲ್ಲಿ ಶೋಭಕೃತು ಸಂವತ್ಸರ ಬರುತ್ತಿದೆ. ಪ್ರಕೃತಿಯೇ ಬದಲಾಗಿ ಸಂಭ್ರಮಿಸುವ ವರ್ಷ ಯುಗಾದಿ ಹಬ್ಬ ಬರುತ್ತಿದೆ. ಮಾಮರದ ಕೋಗಿಲೆಯು ಹೃದಯ ತುಂಬಿ ಹಾಡುತ್ತಿದೆ. ಹೊಸ ವರ್ಷ ನವಭಾವದ ಬೆಳಕು ಚೆಲ್ಲುತ್ತಿದೆ. ಹೊಸ ಯುಕ್ತಿಯೊಡನೆ ಬದುಕಿನ ಸಾಧನೆಗೆ ನಾಂದಿ ಹಾಡಲಿದೆ. ಯುಗಾದಿ ಮರಳಿ ಬರುತ್ತಿದೆ. ಬೇವು ಬೆಲ್ಲ ಹಂಚೋಣ. ಕಹಿ ನೆನಪು ಮರೆಯೋಣ. ಸಂಸ್ಕೃತಿ ಸಂಪ್ರದಾಯ ನೆನೆಯುತ್ತ ಹೊಸ ವರ್ಷದ ಹಬ್ಬ ಸಂಭ್ರಮಿಸೋಣ. ಅದುವೇ ಯುಗಾದಿ ಹಬ್ಬ. ಕವನ ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕನ್ನಡಿಗರ ಅಚ್ಚುಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಬೆಂಗೇರಿ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ನಾನು ಶ್ರೀದೇವಿ ಓಂಕಾರ್, ಬೆಂಗಳೂರು. ನನ್ನ ಕವನ ಸರಣಿಯ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತುತಪಡಿಸುತ್ತಿರುವ ಕವನದ ಶೀರ್ಷಿಕೆ ಬಂದು ಅಂತರ್ಜಾಲ. ವಿಶ್ವದ ಮನುಜನ ಕಾರ್ಯದಿ ಮನ ಸಂತಸಗೊಂಡಿತ್ತು, ಹೊಸ ಹೊಸ ಶೋಧನೆ ಬೆರಗು ತಂದಿತ್ತು. ಅಂತರ್ಜಾಲವೆಂಬ ವಿಸ್ಮಯ ಲೋಕ ಸೃಷ್ಟಿಯಾಗಿತ್ತು. ಬೆರಳುದ್ದ ಪೆಟ್ಟಿಗೆಯೊಳು ಇಡೀ ವಿಶ್ವವೇ ಅಡಗಿತ್ತು. ಬಗೆ ಬಗೆಯ ಸುದ್ದಿ ಸಮಾಚಾರ ಅದರೊಳಗಿತ್ತು. ಬೇಕು ಬೇಡದ ವಿಷಯಗಳು ಅದರೊಳಗೆ ತುಂಬಿತ್ತು. ಕತೆ ಕವನಗಳ ಸಾಗರವು ಹರಿದಿತ್ತು. ಕೆಲವು ಜನರ ವರ್ತನೆ ಮನ ನೋಯಿಸಿತ್ತು. ಸ್ನೇಹಿತರ ಸುಂದರ ಪ್ರತಿಕ್ರಿಯೆಗೆ ಮನ ಕಾಯ್ದಿತ್ತು. ನಿರ್ಮಲ ಮನದ ಕುಟುಂಬ ಅಲ್ಲಿತ್ತು. ಮನ ನೋಯಿಸುವರ ಅಳಿಸಿ ಹಾಕುವ ವಿಧಾನದಿ ಕೊಂಚ ನೆಮ್ಮದಿ ತಂದಿತ್ತು. ಅಂತರ್ಜಾಲದ ಈ ವಿಧಾನಕ್ಕೆ ಮನ ತಲೆಬಾಗಿತ್ತು. ಸ್ನೇಹಿತರ ಟೀಕೆಗೆ ಮನ ಕಾಯ್ದಿತ್ತು. ಕವನ ಕೇಳಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು? ನಿಮ್ಮ ಮುಕ್ತ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಶೇರ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾಗಿದ್ದರೆ ಬೆಲ್ ಬಟನ್ ಒತ್ತಿ. ಸಂಚಿಕೆಯಲ್ಲಿ ಇನ್ನೊಂದು ಕವನದೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನಲ್ಲಿ ಬರುವ, ಪ್ರಸಾರವಾಗುತ್ತಿರುವ ಉಳಿದ ಕಾರ್ಯಗಳನ್ನು ನೋಡಿ ಆನಂದಿಸಿ. ಧನ್ಯವಾದಗಳು.